ಸೀಮೆಎಣ್ಣೆ ಕೊಡದೇ ಹೋದ್ರು ಆ ಮೀನುಗಾರ ಹೆಂಗ್ ಬದುಕೋದು? ಆಲ್ಟರ್ನೇಟಿವ್ ಮಾಡಿದೀವಿ ಈಗ ಕೊಡ್ತಿಲ್ಲ ಇಲ್ಲಿವರೆಗೆ ಕೊಟ್ರು, ಮುಂದೆ ಕೊಡ್ತೀವಿ ಅನ್ನೋದು ಬೇರೆ. ಚೀಫ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ, ಕೇಂದ್ರ ಸರ್ಕಾರ ಜೊತೆ ಮಾತಾಡಿದೀವಿ. ಕೇಂದ್ರ ಸರ್ಕಾರ ಕೊಡ್ತದೋ ಇಲ್ಲೋ ಗೊತ್ತಿಲ್ಲ. 5472 ಲೀಟರ್ ಸೀಮೆ ಎಣ್ಣೆ ಕೊಟ್ಟಿದ್ದಾರೆ, ಆದ್ರೆ ಕೊಡೋದಕ್ಕೆ ಇನ್ನೂ 18,618 ಲೀಟರ್ ಬಾಕಿ ಇದೆ. ಅಂದ್ರೆ ಈಗ ಈಗ ಬರುತ್ತೆ ಶಾರ್ಟೇಜು, ಅದಕ್ಕೆ ಇಂಡಸ್ಟ್ರಿಯಲ್ ಕೆರೋಸಿನ್ ಅನ್ನ ಡೈವರ್ಟ್ ಮಾಡಿಕೊಡ್ಲಿಕ್ಕೆ ಸಿಎಂ ಈ ಪ್ರಸ್ತಾವನೆ ಕೊಟ್ಟಿದ್ದಾರೆ. ಇದೆಲ್ಲ ನೀರಿನ ಮೇಲೆ ಗುಳ್ಳೆ ಇದ್ದಾಗಿ, ನೀರಿನಲ್ಲಿ ಗುಳ್ಳೆ ಇರ್ತದಲ್ಲ ಆ ತರ ಆಗುತ್ತೆ. ಇಂಡಸ್ಟ್ರಿಯಲ್ ಕೊಡ್ತಕ್ಕಂಥ ಕೆರೋಸಿನ್ ಅನ್ನ ಈ ಕಡೆ ಡೈವರ್ಟ್ ಮಾಡ್ತೀವಿ. ಕೇಂದ್ರ ಸರ್ಕಾರ ನಮಗೆ 18,000 ಲೀಟರ್ ಕೊಡಬೇಕು, ಅದು ಕೊಟ್ಟಿಲ್ಲ. ಪ್ರತಿ ತಿಂಗಳು 400 ಸೀಮೆಣ್ಣೆ ಲೀಟರ್ನ ಕೊಡಬೇಕು. ಸುಮಾರು 800 ಚಿಲ್ಲರೆ ನಾಡದೋಣಿಗಳಿದ್ದಾವೆ, 800 ಚಿಲ್ಲರೆ. ಅದ್ರ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಜನರು ಬಹಳಷ್ಟು ಜನ ಇದ್ದಾರೆ. ಅಂಗಾರ ಅವರೇ, ನೀವು ಹೋಗಿ ಕೂತ್ಕೊಂಡು ಕೇಂದ್ರ ಸರ್ಕಾರದಿಂದ ತರಬೇಕು, ಅಥವಾ ಕರ್ನಾಟಕ ರಾಜ್ಯದಲ್ಲಿ ಬೇರೆ ವ್ಯವಸ್ಥೆ ಏನಾದ್ರು ಮಾಡಬೇಕು ಅಲ್ವಾ? ಏನೂ ಮಾಡಿದ್ರೆ 4 ತಿಂಗಳಿಂದ ಸೀಮೆಣ್ಣೆ ಕೊಟ್ಟಿಲ್ಲ ಅಂತಂದ್ರೆ ಹೆಂಗೆ ಸರ್ವೈವ್ ಆಗ್ತಾರೆ ಅವರು? ಮೀನು ಹಿಡಿದು ಹೆಂಗೆ ಮೀನು ಹಿಡಿತಾರೆ ಅವ್ರ ಬದುಕಿ? ಅದು ಮೀನು ಹಿಡಿಬೇಕು, ಜೀವನ ಮಾಡಬೇಕು. ಸೀಮೆಣ್ಣೆ ಕೊಡದಿದ್ರೆ ಮೀನು ಹೆಂಗಪ್ಪ ಹಿಡಿತಾರೆ? 4 ತಿಂಗಳಿಂದ ಏನ್ ಹಂಗಾರ ಅವರು, ನೀವು ಸರ್ಕಾರ ನಿದ್ದೆ ಮಾಡ್ತಾ ಇದ್ದೀರಾ? 4 ತಿಂಗಳಿಂದ ಏನ್ ಮಾಡ್ತಾ ಇದ್ರಿ 4 ತಿಂಗಳ? ಕೂತ್ಕೊಳ್ಳಿ, 4 ತಿಂಗಳ ಕೊಡಕ್ಕಾಗಿಲ್ಲ. ಕನಿಷ್ಠ ಪಕ್ಷ 300 ಲೀಟರ್ ಕೊಡ್ತಿದ್ರು ಒಂದು ತಿಂಗಳಿಗೆ, ಅದನ್ನು ಕೊಟ್ಟಿಲ್ಲ. 400 ಲೀಟರ್ ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ಲ. ಈಗ 4 ತಿಂಗಳಿಂದ ಏನ್ ಮಾಡ್ಬೇಕು ಹೇಳಿ ನೋಡೋಣ. ಅಧ್ಯಕ್ಷರು ನಿಮ್ಮಲ್ಲೂ ಇದ್ದಾರೆ, ಮೀನುಗಾರರು ನಿಮ್ ಭಾಗದಲ್ಲೂ ಇದ್ದಾರೆ. ಮೀನುಗಾರ ಏನ್ ಮಾಡ್ಬೇಕು ಹೇಳಿ? ಕರಾವಳಿ ಪ್ರದೇಶದಲ್ಲಿ ನಾಡದೋಣಿ ನಡೆಸ್ತಕ್ಕಂಥವ್ರು ಏನ್ ಮಾಡ್ಬೇಕು ಹೇಳಿ? ಆತ್ಮಹತ್ಯೆ ಮಾಡ್ಕೋಬೇಕಾ? ಬದುಕಕ್ಕಾಗತ್ತ ಅವರು? ಈ ತರದ ಉತ್ತರ ಸರ್ಕಾರದಿಂದ ನಿರೀಕ್ಷೆ ಮಾಡಕ್ಕಾಗಲ್ಲ. 4 ತಿಂಗಳು ಬೇಕೇಂದ್ರೆ ಅವ್ರಿಗೆ ಸೀಮೆಣ್ಣೆ ಕೊಡಿಸ್ಲಿಕ್ಕೆ 4 ತಿಂಗಳು ಬೇಕಾ? 4 ತಿಂಗಳಿಂದ ಕೊಡಕ್ಕಾಗಿಲ್ಲ. ಕೇಂದ್ರ ಸರ್ಕಾರದವರು 18,000 ಲೀಟರ್ ಕೊಡಬೇಕು, ಅದರಿಂದ ನಾವು ಬಂದಿಲ್ಲ, ಅದರಿಂದ ನಾವೇನು ಮಾಡಕ್ಕಾಗಲ್ಲ ಅಂತ ಇರೋದು ಸರ್ಕಾರ. ನೀವು ಏನಾದ್ರು ವ್ಯವಸ್ಥೆ ಮಾಡ್ಬೇಕು ಪರ್ಯಾಯವಾಗಿ. ಕೂಡಲೇ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ಬೇಕು. ಇಲ್ಲ ಮಾನ್ಯ ಸಭಾಧ್ಯಕ್ಷರೇ, ಈಗ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕೂಡ ಈ ವಿಷಯವನ್ನು ತಂದಿದ್ದಾರೆ. ಮೀನುಗಾರರ ಪರಿಸ್ಥಿತಿ ನನಗೆ ಕೂಡ ಅರ್ಥ ಆಗಿದೆ ಸರ್. ಅಲ್ಲ ಸರ್, 10 ತಿಂಗಳ ಸರ್, ಈಗ 30,000 ಲೀಟರ್ ನೀರು ಕೊಡ ಸೀಮೆಣ್ಣೆ ಕೊಡಬೇಕು ಸರ್. 10 ತಿಂಗಳಿಂದ ಕೊಟ್ಟಿಲ್ಲ ಇವರು ಸರ್. ಈಗ ಯಾಕೆ ಈ ಸರ್ಕಾರ ನಡೆಸಕ್ಕಾಗದಿರೋ ಬಿಟ್ಬಿಡ್ರಿ. ಅಲ್ಲ ಸರ್, ಅಲ್ಲ ನೋಡಿ ಸರ್ ಸರ್, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಪ್ರಶ್ನೆಯನ್ನ ಮತ್ತೆ ಅವರು ಕೂಡ ಕೇಳಿದ್ದಾರೆ. ನಾನು ಇಷ್ಟೇ ಹೇಳುವ ಸರ್ ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ 3,000 ಕಿಲೋ ಲೀಟರ್ ಬಿಡುಗಡೆ ಆಗಿದೆ. ಬಿಡುಗಡೆ ಆಗಿರತಕ್ಕಂಥ ಸೀಮೆಯನ್ನ ನಾವು ಹಂತ ಹಂತವಾಗಿ ತಲುಪಿಸುವಂತ ಕೆಲಸವನ್ನು ಕೂಡ ಮಾಡಿದ್ದೇವೆ. ಇನ್ನು ಏನು ನಾವು ಕೊಡಬೇಕು ಮೀನುಗಾರರಿಗೆ, ಅದರ ಬಗ್ಗೆ ನಾವು ಕೇಂದ್ರ ಸರ್ಕಾರಕ್ಕೂ ಕೂಡ ಮಾನ್ಯ ಕೇಂದ್ರ ಸಚಿವರನ್ನು ಕೂಡ ನಾವು ಭೇಟಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿಯಾಗಿದ್ದಾರೆ, ಅದನ್ನು ತಕ್ಷಣ ತರಿಸುವಂಥ ಕೆಲಸವನ್ನು ಮಾಡಿಕೊಂಡು ಮೀನುಗಾರರಿಗೆ ಏನು ಸೀಮೆಯನ್ನಿದೆ ಆ ಸಮಸ್ಯೆಯನ್ನು ಪರಿಹರಿಸಲು ಗಮನ. ತಕ್ಷಣ ಅಂದ್ರೆ ಏನ್ರಿ? 10-8 ಅಂತ ಹೇಳಿದ್ರೆ ಸಿಗ್ತಾ ಇಲ್ಲ. ತಕ್ಷಣ ಅಂದ್ರೆ ಏನು ಸರ್? ಒಮ್ಮೆ ಹೇಳಿದ್ರಿ ಮುಖ್ಯಮಂತ್ರಿಗಳಿಗೆ ಏನು ಇಂಡಸ್ಟ್ರಿ ಏನು ಇದು ಕೊಡ್ಬೇಕಂತ ಪ್ರಸ್ತಾವನೆ ಕಳಿಸಿ ಅಂತ ಹೇಳಿದ್ರಿ. ಅಂದ್ರೆ ಮುಖ್ಯಮಂತ್ರಿಗೆ ಏನು ನಿಮ್ ದಿನ ಸಿಗ್ತಾರೆ ಮುಂಜಾನೆ ಸಹಿತ ಪ್ರಸ್ತಾವನೆ ಕಳಿಸಿ ಅಂತ ಯಾವಾಗ ಕಳಿಸಿದ್ರಿ? ಯಾಕೆ ನಿಂತಿದ್ದು ಮುಖ್ಯಮಂತ್ರಿ? ಮೀನುಗಾರ ಬಗ್ಗೆ ಚಿಂತನೆ ಮಾಡ್ಬೇಕಲ್ಲ. ಕೆರೋಸಿನ್ ನಾಳೆ ಏನ್ ಮಾಡ್ತಾರೆ ಹೇಳಿ. ಇಲ್ಲ ನಾನು ಮಾನ್ಯ ಸಭಾಧ್ಯಕ್ಷರೇ, ಈಗ ನಾವು ಬಿಡುಗಡೆ ಆಗಬೇಕಾದ ಸೀಮೆಯನ್ನು ಕೇಂದ್ರ ಸರ್ಕಾರಕ್ಕೆ ನಾವು ಮತ್ತೆ ಒತ್ತಡ ಮಾಡಿಕೊಂಡು ಬಿಡುಗಡೆ ಮಾಡೋದು ಕೆಲಸವನ್ನು ಮಾಡ್ತೇವೆ. ಅದರ ಜೊತೆಗೆ ನಾವು ಇಂಡಸ್ಟ್ರಿಯಲ್ ಸೀಮೆಯನ್ನಿದೆ ಅದನ್ನು ಕೂಡ ಈ ರೀತಿ ತೊಂದರೆ ಆಗುವ ಸಮಯದಲ್ಲಿ ಅವನು ಒದಗಿಸಿಕೊಡಬೇಕು ಅಂತೇಳಿ ನಾವು ಪ್ರಸ್ತಾವನೆ ಮುಖ್ಯಮಂತ್ರಿಗೆ ಗಮನ ಕೊಡ್ತೇನೆ. ಸಭಾಧ್ಯಕ್ಷ ಒಂದು ನಾನು ಕ್ಲಾರಿಫೈ ಮಾಡಲಿಕ್ಕೆ ಹೇಳ್ತೇನೆ, ಜಸ್ಟ್ ನಾವು ಕನ್ಫ್ಯೂಸ್ ಆಗೋದು ಬೇಡ. ಕೇಂದ್ರ ಸರ್ಕಾರ ಮೀನುಗಾರರಿಗೆ ಸೀಮೆಯನ್ನು ಕೊಡುವಂತ ಕಾನೂನೇ ಇಲ್ಲ, ಕೊಡದೇ ಇಲ್ಲ. ಕೇಂದ್ರ ಸರ್ಕಾರ ಸೀಮೆಯನ್ನು ಕೊಡೋದು ಯಾರಿಗೆ ಅಂದರೆ ಡೊಮೆಸ್ಟಿಕ್ ಅನ್ನು ಅರ್ಥ ಮಾಡಿಕೊಂಡು, ನಾವು ಸುಮ್ಮನೆ ಒಂದು ಹೇಳಿಕೊಂಡು ಅದು ಆಗೋದಿಲ್ಲ. ಡೊಮೆಸ್ಟಿಕ್ ಯೂಸ್ಗೆ ಮಾತ್ರ ಕೊಡುವಂಥದ್ದು. ಆಗ ಮುಂಚೆ ಏನಿತ್ತು, ಈಗ ನಮ್ಗೆ ಕೊಡ್ತಾ ಇದ್ರು, ಅದನ್ನು ನಾವು ಸ್ವಲ್ಪ ಸಬ್ಸಿಡಿ ಆಗಿ ಇವತ್ತು ನಮ್ಮ ಮೀನುಗಾರಿಗೆ ಕೊಡ್ತಾ ಇದ್ದೇವೆ ಸಬ್ಸಿಡಿ ಡೊಮೆಸ್ಟಿಕ್ಗೆ.
ಈಗ ಎಲ್ಲ ಕಡೆ ಕಂಪ್ಯೂಟರ್ ಬಂದಿದೆ, ಈಗ ನಮ್ಮ ಪ್ರತಿಯೊಂದು ಮನೆ ಗ್ಯಾಸ್ ಬಂದಿದೆ, ಎಷ್ಟು ಮನೇಲಿ ಗ್ಯಾಸ್ ಇದೆ ಅಂತ ಸೆಂಟ್ರಲ್ನವ್ರಿಗೆ ಗೊತ್ತಿದೆ. ಅದಕ್ಕೆ ನಮ್ಮ ಕೊಡುವಂಥ ಸೀಮೆನೆಲ್ಲ ಕಡಿತಗೊಳಿಸಿ ಸ್ಪಷ್ಟವಾದ ಒಂದು ನಿರ್ದೇಶವನ್ನು ಇವತ್ತು ಕೊಟ್ಟಿದ್ದಾರೆ. ಇದು ಬೇರೆ ಯಾರಿಗೂ ಕೂಡ ಕೊಡಬಾರ್ದು ಅಂತೇಳಿ. ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದರೆ, ನೀವು ಸ್ಟೇಟಿಂದ ಅದಕ್ಕೆ ಎಷ್ಟು ದುಡ್ಡು ಸಬ್ಸಿಡಿ ದುಡ್ಡು ಎಷ್ಟು ಬೇಕು ಅದನ್ನು ಬಿಡುಗಡೆ ಮಾಡಿ ಅದು ಕೊಡಿ. 50-50 ಕೋಟಿ ಏನಾಗ್ತದೆ ವರ್ಷಕ್ಕೆ, ಅದನ್ನು ದುಡ್ಡು ಬಿಡುಗಡೆ ಮಾಡಿ ಮೀನುಗಾರರಿಗೆ ನೀವು ಸೀಮೆಯನ್ನು ಕೊಡಿ. ನೀವು ಕೇಂದ್ರದಿಂದ ಬರುವುದೇ ಇಲ್ಲ, ನೀವು ಯಾವ ಪ್ರಾಬ್ಲಮ್ ಅಂತ ನೀವು ನೋಡದೆ, ನಾನು ಹೇಳಿದ ಕೇಳಿ ದಯವಿಟ್ಟು, ನೀವು ಪ್ರಾಬ್ಲಮ್ ಏನಂತ ನೋಡದೆ ಬರೇ ಕೇಂದ್ರಕ್ಕೆ ಏನಂತ ಹೇಳಿದರೆ ಇದು ಆಗುದಿಲ್ಲ. ಯಾಕೆಂದ್ರೆ ಸುಮ್ಮನೆ ಡಬಲ್ ಇಂಜಿನ್ ಅಂತ ಇದೇ ಆಗುದಿಲ್ಲ. ನಾನು ಇಲ್ಲದ ಕೇಳಿ ನಿಮ್ಗೆ ಇದನ್ನು ಇಚ್ಛೆ ನೋಡಿ ಸಭಾಧ್ಯಕ್ಷರೇ, ಇವರು ಬರೇ ಮೀನುಗಾರನ ರಾಜಕೀಯವಾಗಿ ಲಾಭ ತೆಗೆದು ಹೊರತು ಮೀನುಗಾರ ಬದುಕು ಕಟ್ಟಿಸಿಗೆ ಯಾವ ಒಂದು ಯೋಜನೆ ಕೂಡ ಆಗ್ಲಿಲ್ಲ. ನೀವು ಮೊದಲು ಹೇಳಿದ ಪಾಯಿಂಟ್ ಇವರಿಗೆ ಆಸಕ್ತಿ ಇದ್ರೆ ರಾಜ್ಯ ಸರ್ಕಾರ ಅನುದಾನ ಬಿಡುಗಡೆ ಮಾಡ್ಲಿ. ಮಾನ್ಯ ಸಭಾಧ್ಯಕ್ಷರೇ, ಖಾದರ್ ಅವರು ಹೇಳುವುದು ಡಬಲ್ ಇಂಜಿನ ಪ್ರಶ್ನೆ ಬೇಡ. ಈಗ ನಾವು ಹೇಳಿರುವಂತದ್ದೇನು, ಈಗ ಕೇಂದ್ರ ಸರ್ಕಾರದಿಂದ ನಮಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ನಮಗೆ ಸೀಮೆಯನ್ನು ಬಿಡುಗಡೆ ಆಗ್ತಿತ್ತು, ಈಗ ಡಿಲೇ ಆಗಿದೆ. ಅದರ ಬಗ್ಗೆ ಈಗ 3,000 ಕಿಲೋಲೀಟ್ರ್ ಬಿಡುಗಡೆ ಆಗಿದೆ, ಅದನ್ನು ನಾವು ಹಂತ ಹಂತವಾಗಿ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅದರ ಮಧ್ಯೆಯೂ ಕೂಡ ಮೀನುಗಾರರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದಲೇ ಇಂಡಸ್ಟ್ರಿ ಸೀಮೆಯನ್ನು ನಾವು ಪರ್ಚೇಸ್ ಮಾಡಿಕೊಂಡು ನಾವು ಕೊಡಬೇಕನ್ನುವಂಥ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದಿದ್ದೇವೆ. ಫೈಲ್ ಮುಖ್ಯಮಂತ್ರಿಯಲ್ಲಿದೆ, ಅದನ್ನು ತಕ್ಷಣ ಮಾಡಿಸುವಂತ ಕೆಲಸವನ್ನು. ಹರ್ಷವರ್ಧನ್ ಪ್ರಶ್ನೋತ್ತರದಲ್ಲಿ ಸಿದ್ದರಾಮಯ್ಯನವರೇ ಆಯ್ತ್ರಿ, ಪ್ರಶ್ನೋತ್ತರದಲ್ಲಿ ಪ್ರಶ್ನೋತ್ತರದಲ್ಲಿ ಇನ್ನಿಷ್ಟು ಬಯಸೋದು ಅದೆಲ್ಲ ಆಯ್ತ್ರಿ. ಈಗ ಇವ್ರು ಹೇಳ್ತಾರೆ ಕೇಂದ್ರ ಸರ್ಕಾರ ಕೊಡದೇ ಇಲ್ಲ ಅಂತ. ಆಯ್ತು, ಈಗ ಕೊಡಬೇಕಲ್ಲ. ಈಗ ಅವರು ಮುಖ್ಯಮಂತ್ರಿಗಳ ಜೊತೆ ರಾಜ್ಯ ಸರ್ಕಾರ ಚೀಫ್ ಮಿನಿಸ್ಟರ್ ಜೊತೆ ಪ್ರಸ್ತಾಪ ಮಾಡ್ತೀನಿ, ಸಿದ್ದರಾಮಯ್ಯನವರು ಈಗ ಪ್ರಶ್ನೋತ್ತರ ಇದು ಪ್ರಶ್ನೋತ್ತರದಲ್ಲಿ ಬಿಡುಗಡೆ ಮಾಡಿದ್ರೆ ಯಾವ ಮಾಡಿದ್ರೆ ಹೇಳಿ. ಓ ಸಿದ್ದರಾಮಯ್ಯನವರು ಒಂದ್ ನಿಮಿಷ ಇಲ್ಲ, ಯುಟಿ ಖಾದರ್ ಒಂದ್ ಕುತ್ಕೊಳ್ರಿ ಒಂದ್ ನಿಮಿಷ. ನೀವೆಲ್ಲ ಹೇಳೋದು ಹೇಳಿದಿರಿ. ಈಗ ನೀವು 4 ಸಲ ಅಂಗಾರ ಅವರು ಯಾವ ಉತ್ತರ ಕೊಟ್ಟಿದ್ದಾರೆ ಅಂತ ಇಡೀ ಸದನ ಗಮನಿಸಿದೆ. ಒಂದೇ ಉತ್ತರ ಅವ್ರು ಕೊಟ್ಟಿರೋದು, ಉಳಿದು ಬಿಡುಗಡೆಗೆ ಮಾಡೋದಕ್ಕೆ ಕೇಂದ್ರ ಸರ್ಕಾರದಲ್ಲಿ ನಮ್ಮೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮತ್ತು ಇಂಡಸ್ಟ್ರಿಯಲ್ ಕೆರೋಸಿನ್ ಏನಿದೆ ಅದನ್ನ ಡೈವರ್ಟ್ ಮಾಡಿಕೊಡ್ಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆ ಕೊಟ್ಟಿದೀವಿ. ಇದು ಬಿಟ್ಟರೆ ಅವ್ರು ಇನ್ನೇನು ಹೇಳಲಿಲ್ಲ. ಅವ್ರ ಹತ್ರ ಮಾಹಿತಿ ಇರುವಂತದ್ದನ್ನು ಇದಿದೆ, ನಾವು ಅದನ್ನ ಬೇರೆ ಯಾವ್ದಾದ್ರು ರೀತಿಯಲ್ಲಿ ಚರ್ಚೆಗೆ ತೆಗೆದುಕೊಳ್ಳೋಣ, ಆವಾಗ ಉತ್ತರಗಳನ್ನ ನಾವು ಪಡೆಯೋಣ. ನಾವು ಇಲ್ಲಾಂದ್ರೆ ಇದು ಪ್ರಶ್ನೋತ್ತರ ನಾನು ಎಷ್ಟೊತ್ತು ನಡೆಸಬೇಕು? ಈಗಲೇ ಎಷ್ಟೊತ್ತಾಯ್ತು? ಹರ್ಷವರ್ಧನ್ ಹರ್ಷವರ್ಧನ್ ಕರೆದಿದ್ದೇನೆ ಪ್ರಶ್ನೋತ್ತರ. ಹರ್ಷವರ್ಧನ್ ಕರೆದಿದ್ದೇನೆ. ದಿನದಲ್ಲಿ ಮೀನುಗಾರರಿಗೆ ಸೀಮೆಣ್ಣೆ ಕೊಡ್ತೀರಿ ಅದ್ ಹೇಳ್ಬಿಡ್ರಿ. ಎಷ್ಟು ದಿನದಲ್ಲಿ? ಒಂದ್ ವಾರದಲ್ಲ, 15 ದಿನದಲ್ಲ. ಅವ್ರ ಅತಿ ಶೀಘ್ರದಲ್ಲಿ ಕೊಡ್ತಾರೆ ಹೇಳಿ, ಅದನ್ನ ಅತಿ ಶೀಘ್ರದಲ್ಲಿ ಕೊಡ್ರಿ. ಶೀಘ್ರ ಆಗಲ್ಲ, ಒಂದ್ ವಾರ. ಸರ್ಕಾರಿ ಉತ್ತರ ಪ್ರಯೋಜನ ಆಗಲ್ಲ, ಕಷ್ಟದಲ್ಲಿದ್ದಾರೆ.